ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ 28ನೆಯ ನವೆಂಬರ್ ತಿಂಗಳ ಕಥಾವಾಚನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಕಥೆಯ ಹೆಸರು ಸಂಯಮಿ ಕೇಟು. ಸಂಯಮಿ ಕೇಟು. ರೋಮಿನ ಪ್ರಜಾಪ್ರಭುತ್ವ ಅಳಿಯುವುದಕ್ಕೆ ಬಂದಿದ್ದ ಕಾಲದಲ್ಲಿ ಸರ್ವಾಧಿಕಾರಿಗಳಾಗಲು ಪ್ರಯತ್ನ ಮಾಡುತ್ತಿದ್ದ ಪಾಂಪೆ, ಸೀಸರ್ ಪ್ರಭೃತಿಗಳ ಜೊತೆಯಲ್ಲಿ ಶ್ರೀಮಂತನಾಗಿ ಹುಟ್ಟಿ ಅಧಿಕಾರ ಗಳಿಸುವುದಕ್ಕೆಂದೇ ಬೆಳೆದು ಅಧಿಕಾರ ಸ್ಥಾನಗಳಲ್ಲಿ ನಿಂತು ಹಿರಿಯರ ರೀತಿಯನ್ನು ಬಿಡದೆ ಉಳಿದವರಿಗೆ ಆದರ್ಶ ಆಗುವಂತೆ ನಡೆದ ಕೇಟು ಎಂಬ ಮಹಾತ್ಮ ಒಬ್ಬನುಂಟು. ರೋಮಿನ ಪುರಾತನ ಅತ್ಯುತ್ತಮ ಸಂಪ್ರದಾಯದ ಅಂದಿನ ಅತ್ಯುತ್ತಮ ಪ್ರತಿನಿಧಿ ಕೇಟು. ಅದೆಷ್ಟು ಉತ್ತಮ ಎಂದರೆ ಇವನು ಉತ್ತಮ ಮಾತ್ರವಲ್ಲ, ಏಕಮಾತ್ರ ಎಂದು ಬಲ್ಲವರು ಹೇಳುವರು. ಕೇಟು ಶ್ರೇಷ್ಠರಾದ ಗುರುಗಳಲ್ಲಿ ತತ್ವವನ್ನು ಕಲಿತಿದ್ದನು. ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿದ್ದನು. ಮನೆಯಲ್ಲಿ, ಬೀದಿಯಲ್ಲಿ, ಸಭೆಯಲ್ಲಿ, ಸಂತೆಯಲ್ಲಿ, ರೋಮಿನ ಮತ್ತು ಚಕ್ರಾಧಿಪತ್ಯದ ಆಡಳಿತದಲ್ಲಿ ಇವನು ವಹಿಸಿಕೊಳ್ಳಬೇಕಾಗಿ ಬಂದ ಅಧಿಕಾರದ ನಿರ್ವಹಣೆಯಲ್ಲಿ ನಿಷ್ಠುರವಾದ, ಸತ್ಯ, ನಿಸ್ಪೃಹ, ನಿರ್ಲೇಪದಿಂದ ನಡೆದುಕೊಂಡು ಕೇಟೋ ಎಂದರೆ ನ್ಯಾಯ, ನ್ಯಾಯ ಎಂದರೆ ಕೇಟೋ ಎಂದರೆ ಸತ್ಯ, ಕೇಟೋ ಎಂದರೆ ನಿರ್ಲೇಪ ಎಂದು ಜನ ಗ್ರಹಿಸುವಂತಾಯಿತು. ಪಾಂಪೆ ಸರ್ವಾಧಿಕಾರಿಯಾಗಲು ಹಂಬಲಿಸುತ್ತಿದ್ದ ತರುಣ. ಒಂದು ದಿನ ರಾಷ್ಟ್ರ ಸದಸ್ಸು ಆಡಳಿತದ ವಿಚಾರಕ್ಕಾಗಿ ಸಭೆ ಕರೆದಿದೆ. ಸಭೆಯಲ್ಲಿ ಕೇಟೋ ಸೀಸರ್ ಪಕ್ಕಪಕ್ಕದಲ್ಲಿ ಕುಳಿತಿದ್ದಾರೆ. ಪಾಂಪೆಗೆ ಕೆಲವು ಮರ್ಯಾದೆಗಳನ್ನು, ಅಧಿಕಾರಗಳನ್ನು ಕೊಡುವುದೇ ಬಿಡುವುದೇ ಎಂಬ ಚರ್ಚೆ ಆಗುತ್ತಿದೆ. ಸಭಿಕನೊಬ್ಬ ಪಾಂಪೆಗೆ ಆ ಅಧಿಕಾರವನ್ನು ಮರ್ಯಾದೆಗಳನ್ನು ಕೊಡಕೂಡದು ಎಂದು ಖಂಡಿತವಾಗಿ ವಾದಿಸಿದನು. ರಾಜ್ಯದಲ್ಲಿ ಪೂರ್ವದ ಸಭ್ಯತೆ ನಾಶವಾಗಿದೆ. ಸೇವೆಯ ದೃಷ್ಟಿಯಿಂದ ಅಧಿಕಾರಕ್ಕೆ ಬರುವ ಜನ ಕಡಿಮೆಯಾಗಿದ್ದಾರೆ. ನಿಜವಾಗಿ ಹೇಳುವುದಾದರೆ ಒಬ್ಬನನ್ನು ಹೊರತು ಉಳಿದ ನಾವು ಯಾರು ಸ್ವಾರ್ಥದಿಂದ ಮುಕ್ತರಾದವರೆಂದು ಹೇಳಿಕೊಳ್ಳುವಂತಿಲ್ಲ. ಅಧಿಕಾರಕ್ಕೆ ನಾಗರಿಕರ ಮತ ಬೇಕು. ಮತ ದೊರೆಯುವುದಕ್ಕೆ ನಾಗರಿಕರಿಗೆ ಪ್ರಿಯವಾದುದನ್ನು ಮಾಡಬೇಕು. ಹೆಚ್ಚು ಮತ ಬೇಕಾದರೆ ಜನರಿಗೆ ಹೆಚ್ಚು ಪ್ರಿಯವಾದುದನ್ನು ಮಾಡಬೇಕು. ಹೆಚ್ಚು ಜನ ಬಡವರು ಆದ ಕಾರಣ ರಾಷ್ಟ್ರದ ಕೋಶದಿಂದ ಹೇರಳವಾಗಿ ಹಣ ವೆಚ್ಚ ಮಾಡಿ ಬಡವರಿಗೆ ಬಿಟ್ಟಿ ಧಾನ್ಯಗಳನ್ನು ಹಂಚಬೇಕು. ಹೀಗೆ ಹಂಚಿ ಅವರಿಂದ ಒಳ್ಳೆಯವರನ್ನೆನಿಸಿಕೊಂಡು ಅವರ ಮತಗಳನ್ನು ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕು. ಇದಾಗಿದೆ ನಮ್ಮ ಜೀವನ ಸೂತ್ರ. ಸೇವೆಯ ಮಾತು ಹಿಂದೆ ಬಿದ್ದಿತು, ಸ್ವಾರ್ಥವೇ ಮುಂದಾಗಿದೆ. ಇಂತಹ ಹೊತ್ತಿನಲ್ಲಿ ಒಬ್ಬನನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಿ ಅವನ ಕೈಗೆ ಕೋಶವನ್ನು ಕೊಟ್ಟರೆ ರಾಷ್ಟ್ರ ಉಳಿಯಬೇಕು ಹೇಗೆ? ಆ ಸರ್ವಾಧಿಕಾರಿ ಕೇಟೋ ಆದರೂ ಸರಿಯಾಗಿ ನಡೆದುಕೊಳ್ಳಬಹುದೋ ಎಂಬ ವಿಷಯದಲ್ಲಿ ನನಗೆ ಸಂದೇಹ. ಇನ್ನು ಉಳಿದವರ ಮಾತೇನು ಎಂದ. ಹಿಂದಿನ ಮಹಾತ್ಮರಂತೆ ಹಿರಿಯ ದಾರಿಯಲ್ಲಿ ನಡೆಯುತ್ತಿರುವವನು ಒಬ್ಬನೇ ಎಂದಾಗ ಆ ಒಬ್ಬನು ಕೇಟೋ ಎನ್ನುವುದನ್ನು ಸಭಿಕರು ಬಲ್ಲರು. ಅವರೆಲ್ಲ ಅವನ ಕಡೆಗೆ ನೋಡಿದರು. ಗೆಳೆಯರು ಹೆಮ್ಮೆಯಿಂದ, ಆಗದವರು ಈರ್ಷೆಯಿಂದ, ಆದರೆ ಒಂದಲ್ಲ ಒಂದು ಭಾವದಿಂದ ಎಲ್ಲರೂ ನೋಡಿದವರು. ಕೊನೆಗೆ ಈ ಒಬ್ಬನು ಯಾರು ಎನ್ನುವುದು ಸ್ಪಷ್ಟವಾಗಿ ಕಂಡಾಗ ಸಭೆ ಒಟ್ಟಿನಲ್ಲಿ ಉತ್ಸಾಹದಿಂದ ಹೌದು ಹೌದು ಎಂದಿತು. ಮತ್ತೊಬ್ಬ ಸಭಿಕನು ಮಾತನಾಡುವುದಕ್ಕೆ ಇದ್ದನು. ಇತ್ತ ಕೇಟೋನ ಪಕ್ಕದಲ್ಲಿ ಕುಳಿತಿದ್ದ ಸೀಸರಿಗೆ ಸಭೆಯ ಸೇವಕ ಒಂದು ಪತ್ರವನ್ನು ತಂದುಕೊಟ್ಟನು. ಸೀಸರ್ ಅದನ್ನು ತೆಗೆದುಕೊಂಡು ಓದಿ ಹಿಗ್ಗಿದನು. ಕೇಟೋ ಅದೇನು ಕಾಗದ ಎಂದು ಕೇಳಿದನು. ಕಾಗದದ ಮೇಲಿನ ಬರಹ ಅವನಿಗೆ ತಿಳಿದ ಬರಹವಾಗಿತ್ತು. ಸೀಸರ್ ಏ ತರದೋ ಒಂದು ಕಾಗದ ಎಂದನು. ಕೇಟೋ ಸಭೆಯಲ್ಲಿ ಕುಳಿತಿರುವಾಗ ಪ್ರೇಮ ಪತ್ರಗಳೇ ಎಂದನು. ಸೀಸರ್ ಬರೆಯುವವರು ಇಂಥ ಹೊತ್ತಿನಲ್ಲಿ ಕಳುಹಿಸಿದರೆ ನಾನು ಮಾಡುವುದೇನು ಎಂದನು. ಕಾಗದ ಈ ಚರ್ಚೆಗೆ ಸಂಬಂಧಪಟ್ಟಿದ್ದಲ್ಲಷ್ಟೇ ಅಲ್ಲ, ಈಚೆಗೆ ನೀನು ಸತ್ಯದ ದಾರಿಯನ್ನು ಬಿಟ್ಟಿದ್ದೀಯೇ, ನಿನ್ನ ಮಾತು ನಿಜವೋ ಸುಳ್ಳೋ ಕಾಗದವನ್ನು ನಾನು ಓದಲೇ ನೋಡಲೇ ಎಲ್ಲ ಭಾವವನ್ನು ಇಂಗಿಸಿದೇನೆಂದು ಹೆಮ್ಮೆ ಪಡುವ ನೀನು ನೋಡಿದರೆ ತಪ್ಪೇನು? ನೋಡು. ಹೀಗೆಂದು ಸೀಸರ್ ಕಾಗದವನ್ನು ಕೇಟೋ ಕಡೆಗೆ ಎಸೆದನು. ಕೇಟೋ ತೆಗೆದುಕೊಂಡು ನೋಡುವಲ್ಲಿ ಅದು ಅವನ ತಂಗಿ ಸೆವಿರ್ಲಿಯಾ ಸೀಸರಿಗೆ ಬರೆದದ್ದಾಗಿತ್ತು. ಅಂದಿನ ಸಂಜೆ ಸೀಸರ್ ತನ್ನಲ್ಲಿಗೆ ಬರಬಹುದೆಂದು ಅವಳು ಬರೆದಿದ್ದಳು. ತನ್ನ ತಂಗಿ ಸೀಸರ್ನೊಂದಿಗೆ ಅತಿ ಸಲಿಗೆಯಿಂದ ನಡೆಯುತ್ತಿದ್ದಾಳೆಂದು ಕೇಟೋ ಕೇಳಿದ್ದನು. ಆದರೆ ಆ ವಿಷಯದಲ್ಲಿ ಆತನು ಬೇಡವೆಂದು ಹೇಳುವ ಗೋಜಿಗೆ ಹೋಗಿರಲಿಲ್ಲ. ಅವಳ ತಿಳುವಳಿಕೆ, ಅವಳ ಆಸೆ, ಅವಳ ಯೋಗ್ಯತೆಯನ್ನು ಅನುಸರಿಸಿ ಅವಳ ಬಾಳು ನಡೆಯಬೇಕು. ತಾನು ಹೇಳಿದರೆ ಕೇಳುವಳೆ, ತಡೆದರೆ ನಿಲ್ಲುವಳೆ, ಅಣ್ಣನಿಗೆ ಇಷ್ಟವಿಲ್ಲವೆಂದು, ಇದು ಮರ್ಯಾದೆಗೆ ಕಡಿಮೆ ಎಂದು ಅವಳೇನು ಕಾಣಳೆ? ಇದು ಈ ಅಣ್ಣನ ಮನೋಧರ್ಮ. ಇದನ್ನೇ ಸೀಸರ್ ಭಾವ ಇಂಗಿದ ಸ್ಥಿತಿ ಎಂದು ವರ್ಣಿಸಿದ್ದು. ವಾದ ಮುಂದುವರಿಯಿತು. ಸಭೆಯಲ್ಲಿ ಒಂದು ಪಕ್ಷ ಕೇಟೋ ಈ ವಿಷಯದಲ್ಲಿ ತನ್ನ ಅಭಿಪ್ರಾಯವನ್ನು ತಿಳಿಸಲಿ ಎಂದು ಬಯಸಿತು. ಕೇಟೋ ಎದ್ದು ನಿಂತನು. ಕೋಪ ತಾಪದ ಕಲೆಯಿಲ್ಲದೆ, ಅಭಿಮಾನ ಮಮತೆಯ ಸೋಂಕಿಲ್ಲದೆ ಎರಡು ಪಕ್ಷವನ್ನು ವಿವರಿಸಿ ಭಾಷಿಸಿದನು. ಪಾಂಪೆ ದಕ್ಷ ಸೇನಾಧಿಪತಿ. ಆದರೆ ಅವನು ಸೇನಾಪತಿ ಮಾತ್ರವಾಗಿರಬೇಕು, ರಾಜನಾಗಿರಬಾರದು. ರಾಜ ಪದವಿ ರೋಮ್ ಜನರದ್ದು. ಅವರು ಯಾವ ಮಾತನ್ನು ಕಲೆತು ವಿಚಾರಿಸಿ ನಿರ್ಧರಿಸುವ ಮೇಲಿನ ಸ್ಥಾನದಲ್ಲಿರಬೇಕು ಹೊರತಾಗಿ ಯಾವನೇ ಒಬ್ಬರ ನಿರ್ಧಾರವನ್ನು ನಡೆಸುವ ಕೀಳು ಸ್ಥಿತಿಗೆ ಇಳಿಯಬಾರದು. ಹಾಗೆ ಮಾಡಿದ್ದಾಗೆ
ಅವರು ಪ್ರಭುತ್ವದ ಹೊಡೆಯನ್ನು ತಪ್ಪಿಸಿಕೊಂಡು ದಾಸ್ಯದ ನಿಶ್ಚಿಂತೆಗೆ ನಾಲಿಗೆ ಊರಿದಂತಾಯಿತು. ಸರ್ವಾಧಿಕಾರಿಯಾದ ಜನವೇ ಸರ್ವಾಧಿಕಾರಿಯಾಗಿ ಉಳಿಯಬೇಕು ಎಂದು ವಾದಿಸಿದನು. ಉಳಿದವರ ಮಾತಷ್ಟೇ ಆಗಿದ್ದರೆ ಸಭೆ ಯಾವ ನಿರ್ಣಯಕ್ಕೆ ಬರಬಹುದಿತ್ತೋ ಕೇಟೋ ಹೇಳಿದ ಮೇಲೆ ಪಾಂಪೆ ಪಕ್ಷದವರು ತಮಗೆ ಸೋಲು ನಿಜವೆಂದು ತಿಳಿದುಕೊಂಡರು. ಸಭೆಯ ನಿರ್ಣಯವೂ ಹಾಗೆ ಆಯಿತು. ಸಭೆ ಮುಗಿದು ಕೇಟೋ ಹೊರಗೆ ಬರುವ ವೇಳೆಗೆ ಹೋರ್ಟೇನಿಯಸ್ ಎಂಬ ಅವನ ಹಿರಿಯ ಮಿತ್ರನು ಅವನ ಜೊತೆಗೆ ಬಂದನು. ನಿನ್ನೊಂದಿಗೆ ಮಾತನಾಡುವ ಸಂಗತಿ ಇದ್ದಿತ್ತು ಎಂದು ಹೇಳಿದನು. ಸಂಜೆಗೆ ಬರಲೇ ಎಂದು ಕೇಳಿದನು. ಕೇಟೋ ಆಗಬಹುದು ಎಂದನು. ಮನೆಗೆ ಹೋಗುತ್ತಾ ಕೇಟೋ ಸ್ವಲ್ಪ ಹೊತ್ತು ನಗರದ ಉದ್ಯಾನದಲ್ಲಿ ಕುಳಿತನು. ಹೊತ್ತಾದ ಮೇಲೆ ಮನೆಗೆ ಹೋದನು. ದಾರಿಯ ಚೌಕದಲ್ಲಿ ಪಾಂಪೆಯ ಒಂದು ಮೂರ್ತಿ ಉಂಟು. ಅದರ ಬಳಿ ಪಾಂಪೆಯ ವಿರೋಧಿಗಳು ಒಂದು ಸಭೆ ಮಾಡಿ ಇವನು ಸ್ವಾತಂತ್ರ್ಯ ವಿರೋಧಿ, ಜನತೆಯ ಶತ್ರು, ರಾಷ್ಟ್ರದ್ರೋಹಿ ಎಂದು ಮುಂತಾಗಿ ಸಿಕ್ಕಿ ಸಿಕ್ಕಿದಂತೆ ಮಾತನಾಡಿ ಜನರನ್ನು ರೇಗಿಸಿದ್ದರು. ಕೇಟೋ ಅಲ್ಲಿಗೆ ಬರುವ ವೇಳೆಗೆ ರೇಗಿದ್ದ ಜನ ಪಾಂಪೆಯ ಮೂರ್ತಿಯನ್ನು ಕೆಳಗೆ ಎಳೆದು ಹಾಕುವುದರಲ್ಲಿ ಉದ್ಯುಕ್ತರಾಗಿದ್ದರು. ಇವರ ಉದ್ಯಮವನ್ನು ಕಂಡು ಕೇಟೋ ಏನು ಸಂಗತಿ ಎಂದು ವಿಚಾರಿಸಿದನು. ಅದನ್ನು ತಿಳಿದು ನನ್ನ ನಾಲ್ಕು ಮಾತನ್ನು ಕೇಳಿ, ಆಮೇಲೆ ನಿಮ್ಮ ಇಷ್ಟದಂತೆ ಮಾಡಿ ಎಂದನು. ಆ ಜನರ ಮುಖಂಡರು ಒಪ್ಪಿದರು. ಪಾಂಪೆಗೆ ಸರ್ವಾಧಿಕಾರ ಕೊಡಕೂಡದು ಎಂದು ಇವನು ಮಧ್ಯಾಹ್ನ ವಾದಿಸಿದ್ದನ್ನು ಜನರು ಬಲ್ಲರು. ಇವನ ಮಾತಿನಿಂದ ನಮ್ಮ ಕಾರ್ಯದಲ್ಲಿ ಉತ್ತೇಜನ ದೊರೆಯುವುದಿಲ್ಲ ಎಂದು ಅವರು ನಿರೀಕ್ಷಿಸಿದರು. ಕೇಟೋ ಹೇಳಿದನು, ಸರ್ವಾಧಿಕಾರಿ ಆಗುವನೆಂಬ ಪಾಂಪೆಯನ್ನು ಕುರಿತು ನೀವು ಆಗ್ರಹಗೊಳ್ಳುವುದು ನ್ಯಾಯವೇ ಆಗಿದೆ. ಆದರೆ ಈ ಪಾಂಪೆ ಆ ಪಾಂಪೆ ಅಲ್ಲ. ಹಿಂದೆ ನಮ್ಮ ರಾಷ್ಟ್ರಕ್ಕೆ ವಿಜಯವನ್ನು ಸಂಪಾದಿಸಿಕೊಟ್ಟ ಶ್ರೇಷ್ಠ ಸೇನಾಧಿಪತಿಯ ವಿಗ್ರಹ ಇದು. ಇಲ್ಲಿ ಈ ವಿಗ್ರಹವನ್ನು ನಿಲ್ಲಿಸಿ ನಿಮ್ಮ ಸೇವಕನಿಗೆ ನೀವು ಮರ್ಯಾದೆ ಮಾಡಿದಿರಿ. ಇದನ್ನು ಈಗ ಹಿಂದಕ್ಕೆ ತೆಗೆಯಬೇಕಾದದ್ದು ಏನು? ಆ ಒಳ್ಳೆಯದಕ್ಕೆ ಆ ಮರ್ಯಾದೆ. ಇಂದು ಅವನು ತಪ್ಪು ಮಾಡಿದರೆ ನೀವು ನಿಮ್ಮ ಅಸಮ್ಮತಿಯನ್ನು ಬೇರೆಯಾಗಿ ತೋರಿಸಬೇಕು. ಈ ವಿಗ್ರಹವನ್ನು ಕಿತ್ತು ಹಾಕಿ ಎನ್ನುವುದು ಪ್ರಾಜ್ಞರೆಂದು ನಾನು ಹೇಳಲಾರೆ. ಇದರಿಂದ ವ್ಯರ್ಥ ವಿವಾದ ಹೆಚ್ಚುತ್ತದೆ. ಸಮಾಧಾನವಾಗಿ ಹೋಗೋಣವೆಂಬ ಬಹುಜನರ ಮನಸ್ಸು ನಿಮ್ಮ ಅತಿವರ್ತನದಿಂದ ಬೇಸತ್ತು ನಿಮ್ಮ ವಿರೋಧಿಗಳ ಕಡೆಗೆ ಒಲಿಯಬಹುದು. ನನ್ನ ಮಾತನ್ನು ಕೇಳುವುದಾದರೆ ನೀವು ಯಾರೂ ಈ ವಿಗ್ರಹದ ತಂಟೆಗೆ ಹೋಗಬಾರದು. ಎಲ್ಲರೂ ಸುಮ್ಮನೆ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬೇಕು ಎಂದನು. ಗುಂಪು, ಎಲ್ಲ ಹೌದು ಅಮ್ಮ, ಎಂಥ ದೊಡ್ಡ ಮನುಷ್ಯ, ಮಧ್ಯಾಹ್ನ ಹಾಗೆ ಹೇಳಿ ಇಲ್ಲಿ ಹೀಗೆ ನಡೆಯುತ್ತಿದ್ದಾನೆ. ಉಸರವಳ್ಳಿ ಕೇಟೋ ಕೇಟೋನೆ, ನ್ಯಾಯ ಎಂದರೆ ಇವನ ಹತ್ತಿರ ಕಲಿಯಬೇಕು ಎಂದು ವಿಧ ವಿಧವಾಗಿ ಮಾತನಾಡಿಕೊಂಡಿತು. ಅದರ ಮುಂದಾಳುಗಳು ತಮ್ಮ ತಮ್ಮಲ್ಲೇ ಆಲೋಚಿಸಿಕೊಂಡು ಈತನ ಸೂಚನೆ ಒಳ್ಳೆಯದು ಎಂದು ನಿರ್ಧರಿಸಿಕೊಂಡರು. ಪಾಂಪೆಯ ವಿಗ್ರಹ ಇದ್ದಲ್ಲೇ ಇರಲಿ ಎಂದು ನಿಶ್ಚಯಿಸಿ ತಮ್ಮ ಅನುಯಾಯಿಗಳೊಡನೆ ಅಲ್ಲಿಂದ ಚದುರಿದರು. ಪಾಂಪೆಯ ವಿಗ್ರಹ ಉಳಿಯಿತು. ರಾತ್ರಿ ಕೇಟೋ ಊಟ ಮುಗಿಸಿ ಹೆಂಡತಿ ಮಕ್ಕಳೊಡನೆ ಸಲ್ಲಾಪದಲ್ಲಿ ಕುಳಿತಿರುವಾಗ ಹೊರ್ಟೇನಿಯಸ್ ಬಂದನು. ಗೆಳೆಯನೊಂದಿಗೆ ಈ ಮಾತು ಆ ಮಾತು ಆಡುತ್ತಾ ಸ್ವಲ್ಪ ಹೊತ್ತು ಕಳೆದನು. ಸಂಜೆ ಕೇಟೋ ಪಾಂಪೆ ವಿಗ್ರಹವನ್ನು ಉಳಿಸಿದ್ದ ಸಂಗತಿ ಅವನಿಗೆ ತಿಳಿದಿತ್ತು. ಸ್ವಾರ್ಥದ ಸೋಂಕಿಲ್ಲದೆ ಹಿರಿಯರಂತೆ ನಡೆಯುವವನೆಂದರೆ ನಿನಗೆ ಸಮ. ನಮ್ಮ ಜನರಲ್ಲಿ ಈಗ ಮತ್ತೊಬ್ಬನಿಲ್ಲ. ನಿನಗೆ ಆಗದವರು ಕೂಡ ನಿನ್ನನ್ನು ಹೊಗಳುತ್ತಾರೆ. ನಿನ್ನ ಕೀರ್ತಿ ಹಿರಿದಾಯಿತು ಕೇಟೋ. ಯಾವುದೇ ವಿವಾದ ಬಂದಾಗ ನಿಷ್ಪಕ್ಷಪಾತವಾಗಿ ನ್ಯಾಯವಾದ ತೀರ್ಪನ್ನು ಕೊಡುವವನು ನೀನು ಒಬ್ಬನುಂಟು ಎಂದು ಜನವೇ ಒಪ್ಪಿಕೊಂಡಿದೆ. ಜಗಳದ ಕಟ್ಟ ಕಡೆಗೆ ಅಯ್ಯ ಎಷ್ಟು ಮಾತು, ಕೇಟೋ ಹತ್ತಿರ ಹೋಗೋಣ, ಬರುತ್ತೀಯಾ ಎನ್ನುವುದು ಗಾದೆಯಾಗಿದೆ. ತನ್ನ ಪಕ್ಷ ಸರಿ ಎಂಬ ಧೈರ್ಯವುಳ್ಳವನೇ ಈ ಮಾತನ್ನು ಆಡುವುದು. ನ್ಯಾಯಕ್ಕೆ ಹಿರಿಯರನ್ನ ಆರಿಸುವುದರಲ್ಲಿ ನಿನ್ನ ಹೆಸರು ಬಂದಾಗ ತಪ್ಪು ಮಾಡಿದ ಮಂದಿ ನಮ್ಮ ಕೆಲಸ ಕೆಟ್ಟಿತು ಎಂದು ನಡುಗುತ್ತಾರೆ. ಬೇಡಿ ಬಿಡಿಸಿಕೊಳ್ಳುವಂತಿಲ್ಲ, ಆಸೆ ತೋರಿಸಿ ಬಿಡಿಸಿಕೊಳ್ಳುವಂತಿಲ್ಲ, ಮಾಡಿದ ತಪ್ಪು ಮುಚ್ಚಿ ಮರೆಸುವಂತಿಲ್ಲ. ಗತಿಯೇನು? ಆಯ್ತು, ಕೇಟೋ ನ್ಯಾಯಾಧಿಕಾರಿಗಳಲ್ಲಿ ಒಬ್ಬನಾಗಿರುವುದು ಬೇಡ ಎನ್ನಬೇಕು. ಹಾಗೇನಾದರೂ ಹೇಳಿದರೆ ಅವರು ತಾವು ತಪ್ಪಿತಸ್ಥರೆಂದು ಮೊದಲೇ ಒಪ್ಪಿಕೊಂಡಂತಾಯ್ತು. ಕೇಟೋ ಎದುರಿಗೆ ನಿಲ್ಲುವುದಕ್ಕೆ ಹೆದರುತ್ತಾನೆ. ಸತ್ಯವಂತ ಯಾವನು ಹೆದರಬೇಕಾದದ್ದಿಲ್ಲ. ತಪ್ಪಿತಸ್ಥನಲ್ಲದಿದ್ದರೆ ತನ್ನ ಪ್ರತ್ಯಕ್ಷ ಶತ್ರುವಿಗೂ ಕೇಟೋ ಶಿಕ್ಷೆ ವಿಧಿಸುವವನಲ್ಲ. ಇವನಿಗೆ ಏಕೆ ಹೆದರಿಕೆ? ಪೂರ್ವದ ನಡತೆ ಬರೀ ನೆನಪಾಗುವ ದಿವಸದಲ್ಲಿ ನೀನು ಅದನ್ನು ನಿಜ ಮಾಡಿ ತೋರಿಸುತ್ತಿದ್ದೀಯೇ? ಹೊರ್ಟೇನಿಯಸ್ ಗೆಳೆಯನನ್ನು ಹೊಗಳುವುದಕ್ಕೆ ನೀ ಮಾತನ್ನು ಆಡುತ್ತಿರಲಿಲ್ಲ. ತನ್ನ ನಿಜವಾದ ಮೆಚ್ಚುಗೆಯನ್ನು ಈ ಮಾತಿನಿಂದ ತಿಳಿಸಿದನು. ಅವನು ಕೇಟುವಿನಂತೆ ಉದಾತ್ತ ವರ್ತನೆಯ ಮನುಷ್ಯ. ಕೇಟೋ ಹೆಂಡತಿ ಮಕ್ಕಳು ಅವನ ಈ ಮಾತಿನಿಂದ ಸಂತೋಷಪಟ್ಟರು. ಕೇಟೋ ಇಂಥ ಮಾತನ್ನು ಆಗಾಗ ಕೇಳುತ್ತಲೇ ಇರುವರು. ಕೇಟೋ ಇವನ ಈ ಮೆಚ್ಚುಗೆಯ ಮಾತಿಗೆ ಉತ್ತರ ಹೇಳಲಿಲ್ಲ. ಒಳ್ಳೆಯ ಮಾತು ಬೇಡವೆಂದು ಅಲ್ಲ, ಬೇಕು, ಆದರೆ ಅದಕ್ಕೆ ಪ್ರತಿಕ್ರಿಯೆ ಯಾವುದು? ನಿಮ್ಮ ಪ್ರೀತಿ. ನನ್ನಲ್ಲಿ ಗುಣವಿಲ್ಲ ಎಂದರೆ ಸುಳ್ಳಾಗುತ್ತದೆ. ಸುಳ್ಳಾಡಬಾರದೆಂದು ಹೌದು ಎಂದರೆ ಆತ್ಮ ಪ್ರಶಂಸೆ. ಸ್ನೇಹಕ್ಕೆ ಪ್ರೇಮಕ್ಕೆ ಮಾತು ಪ್ರತಿ ಹೇಗೆ? ಸ್ನೇಹ ಪ್ರೇಮವೇ ನಿಜವಾದ ಪ್ರತಿಕ್ರಿಯೆ. ಅದು ನಡೆಯಲ್ಲಿ ಕಾಣಬೇಕು. ಇವನ ಈ ಪದ್ಧತಿಯನ್ನು ಎಲ್ಲರೂ ಬಲ್ಲರು. ಮಾತನ್ನೇ ಆಡದ, ನಡತೆಯಲ್ಲೂ ಅತಿಯಾಗಿ ತೋರದ ಇವನ ಸ್ನೇಹ ಪ್ರೇಮ ಉಂಟೋ ಇಲ್ಲವೋ ಎಂಬಷ್ಟು ತೆಳು ಆಗುತ್ತಿದ್ದವು. ಸ್ನೇಹಿತನಿಗೆ ಮಾತ್ರವಲ್ಲ, ಹೆಂಡತಿಗೆ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಇವನ ಮನದ ಭಾವಕ್ಕೆ ವ್ಯಂಜನೆ ಇಲ್ಲ. ವ್ಯಂಜನೆ ಇಲ್ಲದ್ದರಿಂದ
ಭಾವವೇ ಇಲ್ಲದ ಒಂದು ಮರದ ತುಂಡೋ ಎಂಬಂತೆ ಇವನ ನಡತೆ ರಸವರ್ಜವಾಗಿತ್ತು. ಭಾವನೆಗಳ ಮೇಲಿನ ಹತೋಟಿ ಇರುವಿಕೆ. ಹೊರ್ಟೆನಿಯಸ್ ಏನೋ ಹೇಳಲು ಬಂದಿರುವಂತೆ ತೋರಿ ಕೇಟೋವಿನ ಹೆಂಡತಿಯು ಮಕ್ಕಳು ಒಳಗೆ ಬಂದರು. ಹೊರ್ಟೆನಿಯಸ್ ಆಮೇಲೆ ಕೇಟೋ, ನಾನು ನಿನ್ನಲ್ಲಿ ಒಂದು ಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ, ಕೊಡುವೆಯಾಗೆಂದನು. ಕೇಟೋ, ಗೆಳೆಯನು ಮಾತ್ರ ಅಲ್ಲ ಹಿರಿಯನೂ ಆದ ನೀನು ಇದು ಬೇಕೆಂದು ಕೇಳಿ ನಾನು ಇಲ್ಲ ಎನ್ನುವುದೇನಿದೆ? ಅದು ನನ್ನಲ್ಲಿ ಇದ್ದರೆ ಅಗತ್ಯವಾಗಿ ಕೊಡುವುದೇ ಎಂದನು. ನೋಡು ಕೇಟೋ, ಕೆಲವು ವರ್ಷದ ಹಿಂದೆ ನನ್ನ ಹೆಂಡತಿ ತೀರಿಕೊಂಡಳು, ನನಗೆ ಇದ್ದ ಮಕ್ಕಳು ಈಚೆಗೆ ತೀರಿಕೊಂಡವು. ಈಗ ನಾನು ತೀರ ಒಬ್ಬಂಟಿಯಾದೆ. ಮದುವೆ ಆದೇನು ಎಂದರೆ ಗುಣವಂತರಾದ ಹೆಣ್ಣು ಮಕ್ಕಳು ನನ್ನಂಥ ವಯಸ್ಸಿನ ಮನುಷ್ಯರೊಂದಿಗೆ ಬಾಳಲು ಒಪ್ಪುವುದಿಲ್ಲ. ವಯಸ್ಸಾದ ಒಬ್ಬ ಜೊತೆಗಾತಿಯನ್ನು ನಾನು ಸಂಪಾದಿಸಬೇಕು. ಹತ್ತು ಕಡೆ ನೋಡಿದ್ದರಲ್ಲಿ ನನಗೆ ನಿಜವಾಗಿ ಒಪ್ಪಿಗೆಯಾದವಳು ನಿನ್ನ ಹೆಂಡತಿ ಮಾರ್ಸಿಯ ಒಬ್ಬಳೆ. ನಿನ್ನ ಮೊದಲ ಹೆಂಡತಿ ತೀರಿಕೊಂಡಾಗ ನೀನು ಇವಳನ್ನು ಮದುವೆಯಾಗದೆ ಬಿಟ್ಟಿದ್ದು, ಈಗ ಅವಳು ದೊರಕುವಂತಿದ್ದರೆ ನಾನು ಇವಳ ತಂದೆಯನ್ನು ಬೇಡುತ್ತಿದ್ದೇನೆ. ಮಾರ್ಸಿಯ ಎಲ್ಲರಂತೆ ಹೆಣ್ಣಲ್ಲ, ವಯಸ್ಸಾದನೆಂಬ ಕಾರಣದಿಂದ ಇವಳು ನನ್ನನ್ನು ಹಗುರವಾಗಿ ಕಾಣುವವಳಲ್ಲ, ನನ್ನ ನಡತೆಯಲ್ಲಿ ತಪ್ಪುವವಳಲ್ಲ. ನೀನು ಮನಸ್ಸು ಮಾಡಿ ಇವಳನ್ನು ಬಿಟ್ಟುಕೊಡುವುದಾದರೆ ನಾನು ಮದುವೆಯಾಗಬೇಕೆಂದು ಬಯಸಿದ್ದೇನೆ. ಆಸ್ತಿಗೆ ದಿಕ್ಕಾಗಿ ಮನೆಗೆ ಹೆಸರಾಗಿ ಒಬ್ಬ ಮಗನೋ ಮಗಳೋ ಆದರೆ ನನಗೆ ಚಿಂತೆಯಿಲ್ಲ. ರೋಮಿನ ಆಗಿನ ಸಮಾಜ ವ್ಯವಸ್ಥೆಯಲ್ಲಿ ಗಂಡ ಹೆಂಡಿರು ಹೀಗೆ ಬಿಡಿಸಿಕೊಳ್ಳುವುದು ಸರಿಯೆಂದು ಭಾವನೆ. ಆದರೆ ಒಲಿದ ದಂಪತಿಗಳು ಬೇರೆ ಒಬ್ಬರಿಗಾಗಿ ತಾವು ಹಿರಿಯಬೇಕೆ? ಕೇಟೋ ಈ ಮಾತನ್ನೆಲ್ಲ ಸಮಾಧಾನವಾಗಿ ಕೇಳಿದನು. ಅದು ಮುಗಿದ ಮೇಲೆ ಎರಡು ನಿಮಿಷ ತನ್ನಲ್ಲಿ ಆಲೋಚನೆ ಮಾಡಿ, ನಿನ್ನ ಅಪೇಕ್ಷೆ ತಪ್ಪಲ್ಲ, ಮಾರ್ಸಿಯ ಅಡ್ಡಿ ಮಾಡದಿದ್ದರೆ ನಾನು ಅವಳನ್ನು ಬಿಟ್ಟುಕೊಡಲು ಸಮ್ಮತ. ಆಮೇಲೆ ನೀನು ಅವಳನ್ನು ಮದುವೆಯಾಗುವ ವಿಷಯದಲ್ಲಿ ಅವಳ ತಂದೆಯ ಅಪ್ಪಣೆಯನ್ನು ಕೇಳಬೇಕು ಎಂದನು. ಮಾರ್ಸಿಯ ಇವನ ಸಲಹೆಯನ್ನು ಕೇಳಿ ಒಪ್ಪಿದಳು. ಅವಳ ತಂದೆಯು ಈ ಏರ್ಪಾಡಿಗೆ ಒಪ್ಪಿದನು. ಕೇಟು ಅವಳನ್ನು ಕಾಯ್ದೆಗೆ ಅನುಸಾರವಾಗಿ ಬಿಟ್ಟುಕೊಟ್ಟು ಹೊರ್ಟೆನಿಯಸ್ ಅವಳನ್ನು ಮದುವೆಯಾದನು. ಆಗದವರು ಮಾರ್ಸಿಯಾಗೆ ಈ ಗಂಡನ ಸಹವಾಸ ಸಾಕಾಗಿತ್ತು, ಆದ್ದರಿಂದ ಅವಳು ಇನ್ನೊಬ್ಬರ ಹೆಂಡಿರಾಗಲು ಒಪ್ಪಿದಳು. ಕೇಟೋ ಹೃದಯದಲ್ಲಿ ಹೆಂಡತಿಯನ್ನು ಕುರಿತು ನಿಜವಾದ ಪ್ರೇಮ ಇರಲಿಲ್ಲ. ಅವಳು ಇದ್ದರೆಷ್ಟು, ಇಲ್ಲದಿದ್ದರೆ ಅಷ್ಟೇ ಎಂಬ ಮರದ ಕಟ್ಟಿಗೆ ಅವನು ಎಂದರು. ಆ ಮಾತು ಕೇಟೋ ಕಿವಿಗೆ, ಮಾರ್ಸಿಯ ಕಿವಿಗೆ ಬಿದ್ದಿತು. ಕೇಟೋ ಇದಕ್ಕೆ ಪ್ರತಿ ಹೇಳಲಿಲ್ಲ. ಮಾರ್ಸಿಯ ಇವರು ಕೇಟೋವನ್ನು ಕಾಣರು ಎಂದಳು. ಇದಕ್ಕೆ ಸ್ವಲ್ಪ ಕಾಲದಲ್ಲಿ ಹೊರ್ಟೆನಿಯಸ್ ತೀರಿಕೊಂಡನು. ಮಾರ್ಸಿಯ ಒಂಟಿಯಾದಳು. ಕೇಟೋ ಮತ್ತೆ ಅವಳನ್ನು ಮದುವೆಯಾಗಿ ಮನೆಗೆ ತಂದನು. ಹೊರ್ಟೆನಿಯಸ್ನ ಆಸ್ತಿ ಮಾರ್ಸಿಯಾಗಿ ಬಂದಿತ್ತು. ಕೇಟೋಗೆ ಆಗದವರು ಈ ಆಸ್ತಿ ಆಸೆಗಾಗಿಯೇ ಕೇಟೋ ತನ್ನ ಹೆಂಡಿರನ್ನು ಬಿಟ್ಟು ಅವಳನ್ನು ಆ ಮುದುಕನಿಗೆ ಮದುವೆ ಮಾಡಿ ಅವನು ಸಾಯುವುದನ್ನು ಎದುರು ನೋಡಿದನು ಎಂದರು. ಅವರಲ್ಲೇ ಮತ್ತೆ ಕೆಲವರು, ಕೇಟೋ ಬೇರೆ ರೀತಿಯಲ್ಲಿ ಅಯೋಗ್ಯನಿರಬಹುದು, ಹಣಕ್ಕೆ ಬಾಯಿ ತೆರೆಯುವನಲ್ಲ, ಕೇಟೋ ಕಾಸಿಗೆ ಆಸೆಪಟ್ಟನೆಂದರೆ ಹರ್ಕ್ಯುಲಸ್ ಹೇಳಿಯಾದ ಎಂಬಂತೆ ಎಂದರು. ಇವರ ಸಾಹಿತ್ಯದಲ್ಲಿ ಹರ್ಕ್ಯುಲಸ್ ಭಾರತೀಯ ಸಾಹಿತ್ಯದ ಕರ್ಣಭೀಮರಂತೆ ವೀರಾದಿವೀರ. ರಾಷ್ಟ್ರದ ಆಡಳಿತ ವ್ಯವಸ್ಥೆಗೆ ಬಂದು ಸೀಸರ್ ಸರ್ವಾಧಿಕಾರಿಯಾದನು. ಕೇಟೋ ಪ್ರತಿಪಕ್ಷದವನಾಗಿ ರಾಷ್ಟ್ರವನ್ನು ಬಿಟ್ಟು ಹೋಗಿ ದೂರದ ಒಂದು ಪ್ರಾಂತ್ಯದಲ್ಲಿ ಇರಬೇಕಾಯಿತು. ಸೀಸರ್ ಅಲ್ಲಿಗೂ ಬಂದನು. ಕೇಟೋ ಪಕ್ಷದ ಸೇನೆಗಳು ಸೋತು ಇವನು ಹಗೆಗೆ ತೆರೆಯಾಗುವ ಸಂದರ್ಭ ಬಂದಿತು. ಅಯೋಗ್ಯನ ಬಂದಿಯಾಗಿ ಜೀವಿಸಿರುವುದಕ್ಕಿಂತ ಸಾಯುವುದು ಲೇಸು ಎಂದು ಕೇಟೋ ನಿಶ್ಚಯಿಸಿದನು. ಹಾಗೆ ತನ್ನನ್ನು ಸಾರುವ ಮುನ್ನ ದಿನ ತನ್ನ ಕತ್ತಿಯ ಮೇಲೆ ತಾನೇ ಹಾಯ್ದು ಜೀವ ಬಿಟ್ಟನು. ನಿಷ್ಠುರ ಸತ್ಯದ ಅವನ ಬಾಳಿನಂತೆ ನಿರಾತಂಕವಾಗಿ ವರಿಸಿದ ಈ ಸಾವು ರೋಮಿನ ಪುರಾತನ ಸಂಪ್ರದಾಯವನ್ನು ಅನುಸರಿಸಿದ್ದು. ಹಿರಿಯರು ತೋರಿಸಿದ್ದ ದಾರಿಯದು ಬಾಳಿನಲ್ಲಿ ಸಾವಿನಲ್ಲೂ ಕೇಟೋ ಸಂಯಮಿಯಾರು ಎನ್ನುವುದನ್ನು ನಿದರ್ಶಿಸಿದನು. ಇವತ್ತಿನ ಕಥಾವಚನ ಮುಗಿಯಿತು. ನಾಳೆಯ ಕಥಾವಚನಕ್ಕೆ ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.